ಎನ್ಪೋಯ ಸ್ಪೆಷಾಲಿಟಿ ಆಸ್ಪತ್ರೆ ಕೊಡಿಯಲ್ಬೈಲ್ ಇದರ ಆಶ್ರಯದಲ್ಲಿ ಇತ್ತೀಚೆಗೆ ಮಧುಮೇಹ ತಪಾಸಣೆ ಶಿಬಿರ ನಡೆಯಿತು. ಎನ್ಪೋಯ ಸ್ಪೆಷಾಲಿಟಿ ಆಸ್ಪತ್ರೆ ಕೊಡಿಯಲ್ಬೈಲ್ ಹಾಗೂ ಎನ್ಪೋಯ ಸಮುದಾಯ ಆರೋಗ್ಯ ವಿಭಾಗ ಎನ್ಪೋಯ ವೈದ್ಯಕೀಯ ಕಾಲೇಜ್ ಇದರ ಜಂಟಿ ಆಶ್ರಯದಲ್ಲಿ ಮಧುಮೇಹ ತಪಾಸಣಾ ಶಿಬಿರ ಇತ್ತೀಚೆಗೆ ಬಂದರ ನಗರ ಆರೋಗ್ಯ ಕೇಂದ್ರದಲ್ಲಿ ನಡೆಯಿತು. ಸಾಮಾನ್ಯವಾಗಿಬಿಟ್ಟಿದೆ. ಸಾಧಾರಣ ಮಟ್ಟಿಗೆ ಒಂದು 100ರಲ್ಲಿ ಸಾಧಾರಣ 10 ಜನರಿಗೆ ಡಯಾಬಿಟಿಸ್ ಇರ್ತದೆ, ಇನ್ನೊಂದು 15 ಜನರಿಗೆ ಪ್ರೀ ಡಯಾಬಿಟಿಸ್ ಅಂದರೆ ಇನ್ನು ಮುಂದೆ ಡಯಾಬಿಟಿಸ್ ಆಗುವವರು ಇರ್ತಾರೆ. ಸೊ ಆದ್ದರಿಂದ ಡಯಾಬಿಟಿಸ್ಗೆ ಆವಾಗ ಆವಾಗ ಟೆಸ್ಟ್ ಮಾಡಿದರೆ ಮಾತ್ರ ಗೊತ್ತಾಗ್ತದೆ. ಇಲ್ಲ ಅಂತ ಹೇಳಿದರೆ ಒಂದು ಸರಿ ಶುಗರ್ 300-400 ಆದಮೇಲೆ ಗೊತ್ತಾದರೆ ಆವಾಗಲೇ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗಿರ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಅಟ್ಲೀಸ್ಟ್ ಒಂದು 40 ವರ್ಷದ ನಂತರ ವರ್ಷಕ್ಕೊಮ್ಮೆ ಆದರೂ ಶುಗರ್ ಟೆಸ್ಟ್ ಮಾಡ್ತಾ ಇರಬೇಕು. ಎಲ್ಲೆಲ್ಲಿ ಆ ಫೆಸಿಲಿಟಿ ಇರ್ತದೆ, ಪ್ರೈಮರಿ ಹೆಲ್ತ್ ಸೆಂಟರ್ ಇರ್ಬೋದು, ಎಲ್ಲಿಯಾದರೂ ಹೋಗಿ ವರ್ಷಕ್ಕೊಮ್ಮೆ ಟೆಸ್ಟ್ ಮಾಡಿಸಬೇಕು. ಇಲ್ಲ ಅಂತೇಳಿದರೆ ಯಾವುದಾದ್ರೂ ಡಯಾಬಿಟಿಸ್ನ ಲಕ್ಷಣಗಳಿದ್ದರೆ ಹೇಗೆ ಏನು ಅಂತೇಳಿದರೆ ಜಾಸ್ತಿ ಬಾಯಾರಿಕೆ ಆಗ್ಬೋದು, ಜಾಸ್ತಿ ಮೂತ್ರ ಹೋಗ್ಬೋದು, ಏನು ಡಯಟ್ ಎಕ್ಸಸೈಸ್ ಮಾಡಿದರೆ ತೂಕ ಕಡಿಮೆ ಆಗ್ಬೋದು, ಅಥವಾ ಗಾಯ ಆದರೆ ಬಹಳ ಸಮಯ ಒಣಗದೇ ಇರ್ಬೋದು, ಇಂಥದ್ದು ಯಾವುದಾದ್ರೂ ಲಕ್ಷಣಗಳಿದ್ದರೆ ಅವರು ಒಂದು ಲ್ಯಾಬ್ಗೆ ಹೋಗಬೇಕು, ಇಲ್ಲ ಡಾಕ್ಟ್ರ್ ಹತ್ರ ಹೋಗಿ ಡಯಾಬಿಟಿಸನ್ನು ಟೆಸ್ಟ್ ಮಾಡಿದರೆ ಬಹಳ ಸಿಂಪಲಾಗಿ ಟೆಸ್ಟ್ ಮಾಡ್ಬೋದು. ಒಂದು ಶುಗರ್ ಮಾಡಿದರೆ ಗೊತ್ತಾಗ್ತದೆ. ಸೊ ಖಾಲಿ ಹೊಟ್ಟೆಯಲ್ಲಿ 100ಕ್ಕಿಂತ ಜಾಸ್ತಿ ಇದ್ದರೆ, ಅಥವಾ ಊಟ ಮಾಡಿದ ಮೇಲೆ 140ಕ್ಕಿಂತ ಜಾಸ್ತಿ ಇದ್ದರೆ, ಅಥವಾ ಯಾವ ರ್ಯಾಂಡಮ್ ಟೈಮಲ್ಲೂ 140ಕ್ಕಿಂತ ಜಾಸ್ತಿ ಇದ್ದರೆ ಆಲ್ಮೋಸ್ಟ್ ಡಯಾಬಿಟಿಸ್ ಹತ್ತಿರ ಇದೆ ಅಂತಲೇ. ಆಮೇಲೆ ನಾವು ಅದನ್ನು 3 ತಿಂಗಳವರೆಗೆ ಜಸ್ಟ್ BA1C ಅಂತ ಮಾಡಿ ಕನ್ಫರ್ಮ್ ಮಾಡಿ ಡಯಾಬಿಟಿಸ್ ಇದ್ದರೆ ಆಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕಾಗ್ತದೆ. ಟ್ರೀಟ್ಮೆಂಟು ತೊಗೋಬೋದು, ಅಥವಾ ಇನಿಷಿಯಲಿ ಸ್ಟಾರ್ಟ್ ಆಗಿದ್ದರೆ, ಹೊಸದಾಗಿ ಸ್ಟಾರ್ಟ್ ಆಗಿದ್ದರೆ, ಸಣ್ಣ ವಯಸ್ಸಿದ್ದರೆ, ತೂಕ ಜಾಸ್ತಿಯಾಗಿ ಬಂದಿದ್ದರೆ, ಫಸ್ಟ್ ಒಂದು 3-4 ವರ್ಷ ಒಳ್ಳೆ ಡಯಟ್ ಮತ್ತು ಎಕ್ಸಸೈಸ್ ಮಾಡಿದರೆ ಡಯಾಬಿಟಿಸನ್ನು ಮಾತ್ರ ಇಲ್ಲದೆ ಕಂಟ್ರೋಲ್ ಮಾಡ್ಬೋದು. ಸೊ ಮುಖ್ಯವಾಗಿ ನಾವು ಪತ್ತೆ ಹಚ್ಚಬೇಕು. ಎಷ್ಟು ಬೇಗ ನೀವು ಪತ್ತೆ ಹಚ್ತೀರಿ, ಎಷ್ಟು ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಿ, ಅಷ್ಟು ಕಾಂಪ್ಲಿಕೇಶನ್ನ ತಡೆಗಟ್ಟಬೇಕು.